ಸಮಾಜ ಸೇವೆ ಥರ ಅವರು ಮಾಡಿಕೊಂಡು ಸದಾ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಇಡೀ ಸಮಾಜ ಸೇವೆ ಅವರು ಓದಿರೋರ್ಗೂ ಮಾಡ್ತಾನೆ ಇರ್ತಾರೆ ಅಂತ ಒಂದು ಆಶಾವಿಶ್ವಾಸ ನಮಗಿದೆ. TPS ಜೆಡ್ ಪಿ ಅದಕ್ಕೂ ಅವರು ಕೈ ಹಾಕ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದರಲ್ಲಿ ಸತತ ಅವರು MLA ಆದಂಗೆ ಆ ಒಂದು ರಿಸಲ್ಟ್ ನಾವು ಈ ಸತಿ ಕೊಡ್ತೀರಿ TPS ಜೆಡ್ ಪಿಯಲ್ಲಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಯುವಕರ ಆಶಾಕಿರಣ ದೀಲ ದಲಿತರ ನಾಯಕರಾದಂಥ ನಮ್ಮ ಮಿಥುನ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೇನು ಬೆಳ್ಳಂದೂರಿಗೆ ಬಂದಿದ್ದೀರಿ. ಇವತ್ತು ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಸುಮಾರು ಜನಕ್ಕೆ ಅವರು ಇದ್ದಂಥ ಅವಧಿಯಲ್ಲಿ ಆಕಾಶ್ ಹಾಸ್ಪಿಟ್ಲಲ್ಲಾಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅನಾರೋಗ್ಯ ಏನೇ ಇರಲಿ ಅದೆಲ್ಲದಕ್ಕೂ ಸ್ಪಂದಿಸ್ತಾ, ಮತ್ತು ಒಂದು ವಾಟರ್ ಫಿಲ್ಟ್ ಆಗಿರ್ಬೋದು, ಇವೆಲ್ಲ ಒಂದು ಸಮಾಜ ಸೇವೆ ಥರ ಅವರು ಮಾಡಿಕೊಂಡು ಸದಾ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಮುಂದೆನೂ ಮುಂಬರುವ ಚುನಾವಣೆಯಲ್ಲೂ ಇರ್ತಾರೆ. ನಮ್ಮ ಈ ಇಡೀ ಸಮಾಜ ಸೇವೆ ಅವರು ಓದಿರೋರ್ಗೂ ಮಾಡ್ತಾನೆ ಇರ್ತಾರೆ ಅಂತ ಒಂದು ಆಶಾವಿಶ್ವಾಸ ನಮಗಿದೆ. ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇದೆ, ನಮಗೆ ಸದಾ ನಮ್ಮ ಜೊತೆ ಇರ್ತಾರೆ. ನಮ್ಮ ಅಣ್ಣ ಥರ ಅವರು ನಾವು ಯಾವುದೇ ಏನೇ ಒಂದು ಕಷ್ಟ ಬಂದ್ರೂ ನಾವು ಯಾವಾಗನ ಫೋನ್ ಮಾಡಿದ್ರೆ ಅಣ್ಣ ಈ ಥರ ಪ್ರಾಬ್ಲಮ್ ಇದೆ ನಮಗೆ, ನಮ್ಮ ಕ್ಷೇತ್ರದಲ್ಲಿ ಈ ಥರ ತೊಂದರೆ ಇದೆ, ಈ ಥರ ರಾಜಕೀಯ ಒತ್ತಡ ಏನೇ ಇದ್ರೂ ಕೂಡ ಅವ್ರು ನಮಗೆ ಸ್ಪಂದಿಸ್ತಾರೆ. ಆ ದೇವರು 100 ವರ್ಷ ಆಯಿತು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮುಂದಿನ ಬಾರಿ ಏನಿಲ್ಲ, TPS ಜೆಡ್ ಪಿ ಎಲೆಕ್ಷನ್ ಇದೆ, ಅದರಲ್ಲೇ ಮಾಡಿ ತೋರಿಸ್ತೀವಿ ನಾವೇನು ಅಂತ. ಅವರೊಂದು ಬೆಂಬಲದಿಂದ ನಾವು ಮುಂಬರುವ TPS ಆಗಲಿ ಜೆಡ್ ಪಿ ಆಗಲಿ ಆ ಎಲೆಕ್ಷನಲ್ಲೆಲ್ಲ ಅವ್ರ ಹೆಸರು ಯಾವ ಥರ ಬರುತ್ತೆ ಅಂತ ಗೊತ್ತಿದೆ. ಮೊನ್ನೆ ಸಂಸದರು ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಒಂದು ತಾಲೂಕು ಗುಡಿಬಂಡೆ ತಾಲೂಕನ್ನ ಅವ್ರ ಜವಾಬ್ದಾರಿ ಕೊಟ್ಟಿದ್ದರು. ಆವತ್ತೇ ತೋರಿಸಿ ನಾವೇನು ಅಂತ, ಮಿಥುನ್ ರೆಡ್ಡಿ ಅಣ್ಣ ಏನು ಅಂತ ಆವತ್ತೇ ಗೊತ್ತಾಗಿದೆ ಗುಡಿಬಂಡೆ ತಾಲೂಕಲ್ಲಿ ಯಾವ ಥರ ಜನ ಬೆಂಬಲ ಇದೆ ಅವ್ರಿಗೆ ಅಂತ. ಮುಂಬರುವ ಒಂದು ಚುನಾವಣೆಯಲ್ಲಿ ಮತ್ತೆ TPS ಜೆಡ್ ಪಿ ಅದಕ್ಕೂ ಅವರು ಕೈ ಹಾಕ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದರಲ್ಲಿ ಸತತ ಅವರು MLA ಆದಂಗೆ ಆ ಒಂದು ರಿಸಲ್ಟ್ ನಾವು ಈ ಸತಿ ಕೊಡ್ತೀರಿ TPS ಜೆಡ್ ಪಿಯಲ್ಲಿ.